हाय हेलो नमस्ते वेलकम बैक टू माय यूट्यूब चैनल सीटी 2022 अपडेट के निम्हेल्ल स्वागत चैनल के सब्सक्राइब इल्ल सब्सक्राइब आगि वीडियो इष्ट लाइक ना माडि निम्मदु सीटी डॉक्यूमेंट वेरिफिकेशन बग्गे साकष्टु विद्यार्थिगळु मोस्ट ऑफ द स्टूडेंट्स गळु केळ्ता इद्दरे डॉक्यूमेंट वेरिफिकेशन यावाग आगुत्ते अंत सद्यक्के इल्ली मा रम्या मैडम अवरु कूड अनौन्समेंट माडिद्दारे निमगे आगस्ट 16 रिंद डॉक्यूमेंट वेरिफिकेशन बंदुबिट्टु प्रोसेस शुरुवागुत्ते नीवु केळबहुदु आगस्ट 16 अंद्रे लेट आयितल्ल याके हिंग आयितु अंत केळबहुदु इल्ल अदक्कू कूड पर्टिक्युलर रीजन इदे अदन्नु कूड नानु तिळिसिकोड्तीनि इन्नू कूड के अवरु प्रिपरेशन कूड माड्ता इद्दारे आदष्टु बेग निमगे शेड्यूल अन्नु ಮಾಡ್ತಾರೆ ಆಗಸ್ಟ್ 16 ಇರುತ್ತೆ ನಿಮಗೆ ಇಲ್ಲಿ ರಮ್ಯಾ ಮೇಡಮ್ ಅವರು ಏನು ತಿಳಿಸಿದ್ದಾರೆ ಅಂದರೆ ಮೈನ್ ಆಗಿ ನೋಡ್ಬೋದು ಇಲ್ಲಿ ನಿಮಗೆ ಈ ಬಾರಿ ಆನ್ಲೈನ್ ಮೂಲಕ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ನಿಮಗೆ ಶೆಡ್ಯೂಲ್ ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ನೀವು ಈ ಬಾರಿ ಆನ್ಲೈನ್ ಮೂಲಕನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಂಟ್ರಿ ಆಗ್ಬೋದು ಆಫ್ಲೈನ್ ಇದ್ದಿದ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಬೋದು ಆನ್ಲೈನಲ್ಲಿ ನೆಟ್ವರ್ಕ್ ಇಶ್ಯೂ ಮತ್ತು ಲ್ಯಾಗಿಂಗ್ ಇಶ್ಯೂ ಆಗಿರ್ಬೋದು ಅಥವಾ ಸರ್ವರ್ ಎರರ್ ಇವನ್ನು ಕೂಡ ಅನುಭವಿಸ್ತೀರಾ ಬಟ್ ಇದು ಡಿಪಾರ್ಟ್ಮೆಂಟ್ ಅವರಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಅವರು ಆನ್ಲೈನ್ ಮೂಲಕ ಮಾಡಿದ್ದಾರೆ ಇಲ್ಲಿ ನಿಮಗೆ ಏನಾಗಿತ್ತು ಅಂದರೆ ಕಮೆಂಟ್ಗೆ ಬಂದುಬಿಟ್ಟು ಅದು ಕೂಡ ವೆರಿಫಿಕೇಷನ್ ಕೂಡ ಶುರು ಮಾಡಿದ್ದೆ ಕಮೆಂಟ್ಗೆ ಅವರು ಕಮೆಂಟ್ಗೆ ಅದು ಮತ್ತು ಸಿಡಿದು ಎರಡು ಕೂಡ ಒಂದೇ ಮರ್ಜ್ ಆಗುತ್ತೆ ಅದಕ್ಕೋಸ್ಕರ ಆಗಸ್ಟ್ 16 ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಆಗಸ್ಟ್ 12ವರೆಗೂ ಅಷ್ಟೇ ಕಮೆಂಟ್ಗೆ ಅದು ವೆರಿಫಿಕೇಷನ್ ಕೂಡ ಇರುತ್ತೆ ಕೌನ್ಸಿಲಿಂಗ್ ಮತ್ತು ಅದು ಇದು ವೆರಿಫಿಕೇಷನ್ಗಳು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಇರ್ತದಂತೆ ಅದಕ್ಕೋಸ್ಕರ ಸಿಡಿ 2022 ಬಂದುಬಿಟ್ಟು ಆಗಸ್ಟ್ 16 ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಪ್ರಾರಂಭ ಮಾಡ್ತೀವಿ ಅಂತೇಳಿ ರಮ್ಯಾ ಮೇಡಮ್ ಅವರು ಅಧಿಕೃತ ಆದೇಶ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಮನೆ ಹೈಕೋರ್ಟ್ ಅವರು ಯಾವುದೇ ರೀತಿ ರೆಸ್ಟ್ರಿಕ್ಷನ್ನ ಇಟ್ಟಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವುದೇ ರೀತಿ ರೆಸ್ಟ್ರಿಕ್ಷನ್ನ ಕೊಟ್ಟಿಲ್ಲ ಅಂತೇಳಿ ರಮ್ಯಾ ಮೇಡಮ್ ಅವರು ತಿಳಿಸಿದ್ದಾರೆ ಇವರು ಏನು ಹೇಳಿದ್ರು ಕೂಡ ಅದು ಇಂಡೈರೆಕ್ಟಾಗಿ ರೆಸ್ಟ್ರಿಕ್ಷನ್ನ ಮಾಡಿದೆ ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾತ್ರ ಪರ್ಮಿಷನನ್ನು ಪ್ರೊವೈಡ್ ಮಾಡಿದೆ ಆಗಸ್ಟ್ 16 ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ ಅದು ಹೆಚ್ಚು ಕಡಿಮೆ ಅಪ್ ಟು 3 ವೀಕ್ ಅಂತ ಹೇಳಿದ್ದಾರೆ ಆನ್ಲೈನ್ ಮೂಲಕ ಕಾರಣ ಬೇಗ ಆಗ್ಬೋದು ನಂತರ ನಿಮಗೆ 16 ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ನಂತರ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಅಟೆಂಡ್ ಮಾಡ್ಬೋದು ಅದಕ್ಕೆ ಇನ್ಸ್ಟ್ರಕ್ಷನ್ ಕೂಡ ಬರ್ತದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆನ್ಲೈನ್ ಮೂಲಕ ಹೇಗೆ ಅಪ್ಲೈ ಮಾಡೋದು ಅಂತ ವೀಡಿಯೋ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಬೇಕಾದರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡೋಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ಇದು ಇವತ್ತಿನ ವಿಡಿಯೋ ತೆಗೆದು